ಪಾಕ್ ಪರ ಘೋಷಣೆಯನ್ನ ವಿಧಾನಸೌಧದಲ್ಲಿ ಆ ಘೋಷಣೆಯನ್ನು ಕೂಗಿದ್ದು. ಅವತ್ತೇ March 1 ವಿಸ್ತಾರ ನ್ಯೂಸ್ ಖಾಸಗಿ FSL ರಿಪೋರ್ಟ್ ಅನ್ನ ನಾವು ಬಹಿರಂಗಪಡಿಸಿದ್ವಿ. ಅದಾದ್ಮೇಲೆ ಯಾರೇನೇ ಹೇಳಿ ಆಡಳಿತ ಪಕ್ಷದವರು ಡಿನೈನ್ ಮಾಡಲಿ, ಫೈನಲಿ ಪ್ರೂವ್ ಆಯ್ತು, 3 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳನ್ನ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಆರೋಪಿಗಳನ್ನ ವಶಕ್ಕೆ ಪಡೆದರು, ಅಫ್ಕೋರ್ಸ್ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಪೊಲೀಸ್ ಅವರು ಅವ್ರನ್ನ ಡ್ರಿಲ್ ಮಾಡ್ತಿದ್ರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರು, ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತು ಸಂಜೆಗೆ ಅಂತ್ಯ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ಸಿನ ಲೀಡರ್, ಕಾಂಗ್ರೆಸ್ಸಿನ ಕಾರ್ಯಕರ್ತ ಅನ್ನುವ ಆ ಎಲ್ಲರೂ, ಒಬ್ಬಾತ ದೆಹಲಿ ಮೂಲದವನು, ಮಗದೊಬ್ಬಾತ ಹಾವೇರಿ ಬ್ಯಾಡಗಿಯವನು, ಮತ್ತೊಬ್ಬಾತ ಬೆಂಗಳೂರಿನ ಆರ್ ಟಿ ನಗರದವನು. ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣ, ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತು ಸಂಜೆಗೆ ಅಂತ್ಯ ಆಗುತ್ತೆ. ಶಫಿ ನಾಶಿಪುಡಿ ಸೇರಿದಂತೆ ಮೂವರ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಆ ಘೋಷಣೆ February 27 ಅವರು ಅಲ್ಲಿ ಘೋಷಣೆ ಕೂಗಿದ್ದು, ಕಿರ್ಚಿದ್ದು. March 1 ಖಾಸಗಿ FSL ರಿಪೋರ್ಟ್, ವಿಸ್ತಾರ ನ್ಯೂಸ್, ನಾವು ಅದನ್ನ ರಿಲೀಸ್ ಮಾಡಿದ್ವಿ. ಡಾಕ್ಟರ್ ಪಣೀಂದ್ರ ಅದ್ರ ಬಗ್ಗೆ ವಿಸ್ತಾರ ನ್ಯೂಸ್ ಅಲ್ಲಿ ಮಾತಾಡಿದ್ರು. ಅದಾದ್ಮೇಲೆ ಪ್ರೂವ್ ಆಯ್ತು. ನಂತರ 3 ಜನರು ಅರೆಸ್ಟ್ ಮಾಡಿದ್ರು, ಅಂದ್ರೆ ವಶಕ್ಕೆ ಪಡೆದ್ರು ಆರೋಪಿಗಳನ್ನ. ಈಗ ಪೊಲೀಸ್ ಕಸ್ಟಡಿ ಇವತ್ತು ಸಂಜೆ ಅನ್ಪಿ ಆಗುತ್ತೆ. ಅಫ್ಕೋರ್ಸ್ ಮಸ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ, ಮತ್ತೆ ಬೇಕು ಅಂತ ಕೇಳ್ಬೋದು. ಇದೆಲ್ಲವೂ ಕೂಡ ನಡೆಯುತ್ತೆ. ಕೋರ್ಟ್ಗೆ ಹಾಜರು ಪಡಿಸಿದ ನಂತರ ಗೊತ್ತಾಗುತ್ತೆ ಏನ್ ನೆಕ್ಸ್ಟ್ ಡಿಸಿಷನ್ ಅಂತ. ಪಾಕ್ ಪರ ಘೋಷಣೆಯನ್ನ ವಿಧಾನಸೌಧದಲ್ಲಿ ಆ ಘೋಷಣೆಯನ್ನು ಕೂಗಿದ್ದು. ಅವತ್ತೇ March 1 ವಿಸ್ತಾರ ನ್ಯೂಸ್ ಖಾಸಗಿ FSL ರಿಪೋರ್ಟ್ ಅನ್ನ ನಾವು ಬಹಿರಂಗಪಡಿಸಿದ್ವಿ. ಅದಾದ್ಮೇಲೆ ಯಾರೇನೇ ಹೇಳಿ ಆಡಳಿತ ಪಕ್ಷದವರು ಡಿನೈನ್ ಮಾಡಲಿ, ಫೈನಲಿ ಪ್ರೂವ್ ಆಯ್ತು. 3 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳನ್ನ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಆರೋಪಿಗಳನ್ನ ವಶಕ್ಕೆ ಪಡೆದರು, ಅಫ್ಕೋರ್ಸ್ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಪೊಲೀಸ್ ಅವರು ಅವ್ರನ್ನ ಡ್ರಿಲ್ ಮಾಡ್ತಿದ್ರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರು, ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತು ಸಂಜೆಗೆ ಅಂತ್ಯ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ಸಿನ ಲೀಡರ್, ಕಾಂಗ್ರೆಸ್ಸಿನ ಕಾರ್ಯಕರ್ತ ಅನ್ನುವ ಆ ಎಲ್ಲರೂ, ಒಬ್ಬಾತ ದೆಹಲಿ ಮೂಲದವನು, ಮಗದೊಬ್ಬಾತ ಹಾವೇರಿ ಬ್ಯಾಡಗಿಯವನು, ಮತ್ತೊಬ್ಬಾತ ಬೆಂಗಳೂರಿನ ಆರ್ ಟಿ ನಗರದವನು. ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣ, ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತು ಸಂಜೆಗೆ ಅಂತ್ಯ ಆಗುತ್ತೆ. ಶಫಿ ನಾಶಿಪುಡಿ ಸೇರಿದಂತೆ ಮೂವರ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಆ ಘೋಷಣೆ February 27 ಅವರು ಅಲ್ಲಿ ಘೋಷಣೆ ಕೂಗಿದ್ದು, ಕಿರ್ಚಿದ್ದು. March 1 ಖಾಸಗಿ FSL ರಿಪೋರ್ಟ್, ವಿಸ್ತಾರ ನ್ಯೂಸ್, ನಾವು ಅದನ್ನ ರಿಲೀಸ್ ಮಾಡಿದ್ವಿ. ಡಾಕ್ಟರ್ ಪಣೀಂದ್ರ ಅದ್ರ ಬಗ್ಗೆ ವಿಸ್ತಾರ ನ್ಯೂಸ್ ಅಲ್ಲಿ ಮಾತಾಡಿದ್ರು. ಅದಾದ್ಮೇಲೆ ಪ್ರೂವ್ ಆಯ್ತು. ನಂತರ 3 ಜನರು ಅರೆಸ್ಟ್ ಮಾಡಿದ್ರು, ಅಂದ್ರೆ ವಶಕ್ಕೆ ಪಡೆದ್ರು ಆರೋಪಿಗಳನ್ನ. ಈಗ ಪೊಲೀಸ್ ಕಸ್ಟಡಿ ಇವತ್ತು ಸಂಜೆ ಅನ್ಪಿ ಆಗುತ್ತೆ. ಅಫ್ಕೋರ್ಸ್ ಮಸ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ, ಮತ್ತೆ ಬೇಕು ಅಂತ ಕೇಳ್ಬೋದು. ಇದೆಲ್ಲವೂ ಕೂಡ ನಡೆಯುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಗೊತ್ತಾಗುತ್ತೆ ಏನ್ ನೆಕ್ಸ್ಟ್ ಡಿಸಿಷನ್ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.